ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ಕನ್ನಡ ಆಲ್ರೌಂಡ್ ಚಾನಲ್ಗೆ ಸ್ವಾಗತ. ರಾಜ್ಯ ಶಿಕ್ಷಣ ಇಲಾಖೆಯ ವತಿಯಿಂದ 1ರಿಂದ 10ನೇ ತರಗತಿಯವರೆಗೆ ವಿದ್ಯಾರ್ಥಿಗಳಿಗೆ ಹಾಗೂ PUC ವಿದ್ಯಾರ್ಥಿಗಳಿಗೆ ಸೇರಿದಂತೆ ಎಲ್ಲ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಇದೀಗ 3 ಹೊಸ ರೂಲ್ಸ್, ಹೊಸ ನಿಯಮವನ್ನ ಶಿಕ್ಷಣ ಇಲಾಖೆಯು ಜಾರಿಗೆ ಗೊಳಿಸಿದ್ದು. ಏನಿದು ಮಾಹಿತಿ, ವಿದ್ಯಾರ್ಥಿಗಳಿಗೆ ಬಂದಿರತಕ್ಕಂತ ಖುಷಿ ಸುದ್ದಿ ಏನು, ಹಾಗೂ ಹೊಸ ರೂಲ್ಸ್ ಏನು, ಹೊಸ ಬಿಗ್ ಅಪ್ಡೇಟ್ಸ್ ಗಳು ಏನು ಎಂಬುದರ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ತಿಳಿಸಿದ್ದೀವಿ. ನಿಮ್ಮ ಮನೆಯಲ್ಲಿ ಕೂಡ ಶಾಲಾ ಕಾಲೇಜಿಗೆ ಹೋಗುವ ವಿದ್ಯಾರ್ಥಿಗಳು ಇದ್ದರೆ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಚಾನಲ್ ಅನ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿಕೊಳ್ಳಿ. ಹಾಗಾದರೆ ಬನ್ನಿ, ಏನು ಎಲ್ಲಾ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬಂದಿರತಕ್ಕಂತ ಹೊಸ ರೂಲ್ಸ್, ಹೊಸ ಅಪ್ಡೇಟ್ ಏನು ಅಂತ ನೋಡೋಣ. ಮೊದಲಿಗೆ ವಿದ್ಯಾರ್ಥಿಗಳಿಗೆ ಖುಷಿ ಸುದ್ದಿ ಅಂತಾನೆ ಹೇಳಬಹುದು. ಹೌದು, ಸಾರ್ವಜನಿಕ ವಲಯದ ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಯು ಇದೀಗ ಶಾಲಾ ವಿದ್ಯಾರ್ಥಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ನೀಡಿದೆ. ಹೌದು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಯು ಹಣಕಾಸು ವ್ಯವಹಾರದ ಜೊತೆಗೆ ಹಲವು ಸಾಮಾಜಿಕ ಸೇವೆ ಕಾರ್ಯಕ್ರಮಗಳನ್ನ ಮಾಡುತ್ತಾ ಬಂದಿದೆ. ಅದರಲ್ಲೂ ಶೈಕ್ಷಣಿಕ ವಲಯಕ್ಕೆ ಹೆಚ್ಚಿನ ಆದ್ಯತೆ ನೀಡುವ SBI ಬ್ಯಾಂಕ್ ಇದೀಗ ಎಲ್ಲಾ ಬಡ ವಿದ್ಯಾರ್ಥಿಗಳಿಗೆ ಆರ್ಥಿಕ ಸಹಾಯಧನವನ್ನ ಒದಗಿಸುವ ನಿಟ್ಟಿನಲ್ಲಿ ಹೊಸ ಸ್ಕಾಲರ್ಶಿಪ್ ಯೋಜನೆಯನ್ನ ಜಾರಿಗೆ ಗೊಳಿಸಿದೆ. ಹೌದು, SBI ಫೌಂಡೇಶನ್ ವತಿಯಿಂದ ಇದೀಗ ಆಶಾ ವಿದ್ಯಾರ್ಥಿ ವೇತನ, ಹೌದು ಆಶಾ ಸ್ಕಾಲರ್ಶಿಪ್ ಅನ್ನ ಲಾಂಚ್ ಮಾಡಿದ್ದು ಎಲ್ಲಾ 6ರಿಂದ 12ನೆಯ ತರಗತಿಯವರೆಗೆ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ 15,000 ರೂಪಾಯಿಯವರೆಗೆ ಸ್ಕಾಲರ್ಶಿಪ್ ಅನ್ನ ಇದೀಗ SBI ಫೌಂಡೇಶನ್ ವಿದ್ಯಾರ್ಥಿಗಳಿಗೆ ನೀಡ್ತಾ ಇದೆ. ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲು www.buddy4study.com ಗೆ ಭೇಟಿ ನೀಡುವ ಮೂಲಕ ಅರ್ಜಿ ಸಲ್ಲಿಸಿ. ಇನ್ನು ಎರಡನೆಯ ಮಾಹಿತಿ ರೂಲ್ಸ್ ಏನಂತ ನೋಡೋದಾದರೆ, ರಾಜ್ಯದ ಎಲ್ಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯು 5ರಿಂದ 8ನೆಯ ತರಗತಿ ವಿದ್ಯಾರ್ಥಿಗಳಿಗೆ ಕಲಿಕೆ ಗುಣಮಟ್ಟ ಪರಿಶೀಲನೆಗೆ ಪಬ್ಲಿಕ್ ಪರೀಕ್ಷೆ ನಡೆಸಲು ತೀರ್ಮಾನಿಸಿದೆ. ಹೌದು, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯು 5ನೆಯ ತರಗತಿಯಿಂದ 8ನೆಯ ತರಗತಿಯ ವಿದ್ಯಾರ್ಥಿಗಳಿಗೆ ಕಲಿಕಾ ಗುಣಮಟ್ಟ ಪರಿಶೀಲನೆಗಾಗಿ ಪಬ್ಲಿಕ್ ಪರೀಕ್ಷೆಯನ್ನ ನಡೆಸಲು ಇದೀಗ ತೀರ್ಮಾನಿಸಿದೆ. ಈ ಕುರಿತು ಇದೀಗ ಮತ್ತೊಮ್ಮೆ ಇಂದು ಅಥವಾ ನಾಳೆ ಉನ್ನತ ಮಟ್ಟದ ಸಭೆ ನಡೆಯಲಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ರಾಜ್ಯದಲ್ಲಿ ಇರುವ 5ನೇ ಮತ್ತು 8ನೆಯ ತರಗತಿಯ ವಿದ್ಯಾರ್ಥಿಗಳಿಗೆ ಪಬ್ಲಿಕ್ ಪರೀಕ್ಷೆಯನ್ನ ನಡೆಸಬೇಕಾ ಅಥವಾ ಇಲ್ಲ, ಎಸ್ ಆರ್ ನೋ ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಇನ್ನು ಮೂರನೆಯದಾಗಿ ಹೊಸ ರೂಲ್, ಹೊಸ ಬದಲಾವಣೆ ಏನಂತ ನೋಡೋದಾದರೆ, 1ನೆಯ ತರಗತಿಯಿಂದ 7ನೆಯ ತರಗತಿಯವರೆಗೆ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳ ಶಾಲಾ ಬ್ಯಾಗ್ ನ ತೂಕವನ್ನ ಕಡಿಮೆ ಮಾಡಲು ಇದೀಗ ಶನಿವಾರವು ಬ್ಯಾಗ್ಲೆಸ್ ಡೇಯನ್ನ ಇದೀಗ ಶಿಕ್ಷಣ ಇಲಾಖೆಯು ಜಾರಿಗೆ ತರ್ತಾ ಇದೆ. ಅಂದರೆ ಶನಿವಾರದಂದು ಯಾವುದೇ ರೀತಿಯಿಂದ 1ನೆಯ ತರಗತಿಯಿಂದ 7ನೆಯ ತರಗತಿಯವರೆಗೆ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ಬ್ಯಾಗ್ ತೆಗೆದುಕೊಂಡು ಹೋಗುವಂತಿಲ್ಲ ಎಂದು ಇದೀಗ ತೀರ್ಮಾನ ಮಾಡುತ್ತಿದ್ದು, ಸರ್ಕಾರವು ಈ ಬಗ್ಗೆ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ ಅಂತ ಕಾದ್ ನೋಡಬೇಕಿದೆ. ಹಾಗಾಗಿ ಈ ವಿಡಿಯೋ, ಈ ಮಾಹಿತಿ ಎಲ್ಲಾ ಪೋಷಕರಿಗೆ, ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು. ಶುಭ ದಿನ.